ನಮಸ್ಕಾರ, ಜಿಬಿಎನ್ 7 ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಮುಖ್ಯಾಂಶಗಳು: ಸಾಲಬಾಧೆ ತಾಳಲಾರದೆ ರೈತ ಮಹಿಳೆಯಿಂದ ದಯಾಮರಣ ಕೋರಿ ಅರ್ಜಿ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಘಟನೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೊಲ್ಲಾಪುರ್ ವೇಜ್ ಮತ್ತು ತಗಾರ ಗಲ್ಲಿಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ರಾಮನಗರ ಗ್ರಾಮದಲ್ಲಿ ಪಂಚಾಯತ್ನಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಿಜಾಪುರ್ ರೋಡ್ನ ಭಜಂತ್ರಿ ಗಲ್ಲಿಯ ಅವ್ಯವಸ್ಥೆ. ಸಕಲೇಶಪುರದಲ್ಲಿ ಜಾನಪದ ಗಾರುಡಿಗ ಕರೀಂ ಖಾನ್ ನೆನಪಿನಾರ್ಥ ನಡೆದ ವಿಶೇಷ ಮಹಿಳಾ ಕವಿಗೋಷ್ಠಿ. ಸಾಲಬಾಧೆ ತಾಳಲಾರದೆ ರೈತ ಮಹಿಳೆಯಿಂದ ದಯಾಮರಣ ಕೋರಿ ಅರ್ಜಿ ಸಲ್ಲಿಕೆಯಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಈ ಘಟನೆ ನಡೆದಿದ್ದು, ಚಿಕ್ಕೋನಹಳ್ಳಿ ಗ್ರಾಮದ ರೈತ ಮಹಿಳೆ ಕೆಂಪಮ್ಮರಿಂದ ದಯಾಮರಣ ಅರ್ಜಿ ದಾಖಲಿಸಿದ್ದಾರೆ. ಸಾಲ ತೀರಿಸಲಾಗದೆ ದಯಾಮರಣ ಕೋರಿ ಕೆಂಪಮ್ಮ ಅರ್ಜಿಯನ್ನು ಕೋರಿದ್ದಾರೆ. ಮುತ್ತೂಟ್ ಫಿನ್ಕಾರ್ಪ್ನಲ್ಲಿ 2 ಲಕ್ಷಕ್ಕಿಂತಲೂ ಅಧಿಕ ಸಾಲ ಪಡೆದಿದ್ದರು. ಒಡವೆ ಅಡವಿಟ್ಟು ಜಮೀನಿಗೆ ಬೋರ್ವೆಲ್ ಕೊರೆಸಿದ್ದರು. ಇದೀಗ ಬೋರ್ವೆಲ್ ಬತ್ತಿ ಹೋಗಿದೆ. ಮುತ್ತೂಟ್ ಫಿನ್ಕಾರ್ಪ್ನಿಂದ ಸಾಲ ಮರುಪಾವತಿಗೆ ನೋಟಿಸ್ ಬಂದಿದೆ. ಗಂಡನನ್ನು ಕಳೆದುಕೊಂಡ, ಏಕಾಂಗಿ ಜೀವನ ನಡೆಸುತ್ತಿದ್ದ ಕೆಂಪಮ್ಮ ಸಾಲ ತೀರಿಸಲಾಗದೆ ನೊಂದು ದಯಾಮರಣಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದಯಾಮರಣ ಅರ್ಜಿ ಸ್ವೀಕರಿಸಿರುವ ಗುಬ್ಬಿ ತಾಲೂಕು ಆಡಳಿತ ಮಂಡಳಿ. ಮಹೇಶ್ ಶರ್ಮಾ, ಜಿಬಿಎನ್ 7 ನ್ಯೂಸ್, ತುಮಕೂರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೊಲ್ಲಾಪುರ್ ವೇಜ್ ಮತ್ತು ತಗಾರಗಲ್ಲಿ ಇಂದು 6:30 ಸ್ವಚ್ಛ ಭಾರತ್ ಅಭಿಯಾನ ನಡೆಸಲಾಯಿತು. ಕಸ ಕಸದ ರಾಶಿ ಬಿದ್ದಂತೆ ಸ್ವಚ್ಛ ಮಾಡಲಾಯಿತು. ಮಾಧ್ಯಮ ಮಿತ್ರರಾದಂಥ ಪ್ರಶಾಂತ್ ಬೆಳ್ಳಂಕಿ, ಮಹೇಶ್ ಶರ್ಮಾ, ಪವನ್, ಸಲೀಂ ಅನೇಕರು ಇವರ ಸಹಯೋಗದಲ್ಲಿ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಬೆಂಬಲ ಸೂಚಿಸಿದರು. ಇಲ್ಲಿನ ವಾರ್ಡ್ ಮೆಂಬರ್ ಏನು ಮಾಡುತ್ತಿದ್ದಾರೆ, ಈ ಸಮಸ್ಯೆ ಯಾವಾಗ ಬಗೆಹರಿಸುತ್ತಾರೆ, ಕೂಡಲೇ ಕಾದು ನೋಡಬೇಕಾಗಿದೆ ಎಂದು ಅಲ್ಲಿನ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಅಥಣಿ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ರಾಮನಗರ ಗ್ರಾಮ ಪಂಚಾಯತ್ನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ತಹಶೀಲ್ದಾರರೇ ಹಾಜರು ಇರಲಿಲ್ಲ. ಆದರೆ ಈ ತರಹದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂದರೆ ಇವರು ಜನರ ಸಮಸ್ಯೆಗೆ ಹೇಗೆ ಸ್ಪಂದಿಸುತ್ತಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರು ತಮ್ಮ ಸಮಸ್ಯೆ ಯಾರ ಮುಂದೆ ಹೇಳಿಕೊಳ್ಳಬೇಕು? ಕುಡಿಗನೂರು, ಉಪ್ಪಾರಹಟ್ಟಿ, ಶಿವಬಲನಗರ, ರಾಮನಗರದ ಜನರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಕಲಬುರಗಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಬಿಜಾಪುರ್ ರೋಡ್ ಭಜಂತ್ರಿ ಗಲ್ಲಿ. ಇಲ್ಲಿನ ಪರಿಸ್ಥಿತಿ ಏನಪ್ಪ ಅಂದರೆ, ಇಲ್ಲಿ ದೇವಸ್ಥಾನ ಇದೆ, ಆದರೆ ಮುಂದುಗಡೆ ಹಾಗೂ ರಾಜ್ಯ ಹೆದ್ದಾರಿ ಇದೆ. ಇದರ ಮುಂದುಗಡೆ ನೋಡಿದರೆ ರಸ್ತೆ ಪಕ್ಕ ಗಲೀಜು ಕಂಡುಬರುತ್ತದೆ. ಈಗ ನೋಡಿದರೆ ಇದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ. ರಾಜ್ಯ ಹೆದ್ದಾರಿ ಆಗಿರುವುದರಿಂದ ಪಕ್ಕದಲ್ಲಿ ಗಲೀಜು ಉಂಟು ಮಾಡುತ್ತಿದ್ದಾರೆ. ಇಲ್ಲಿ ವಾಹನ ಸವಾರರಿಗೆ, ಬೈಕ್ ಸವಾರರಿಗೆ ಹಾದು ಹೋದರೆ ಸಾಕು, ಗಬ್ಬು ವಾಸನೆ ಹೊಡೆಯುತ್ತದೆ. ಎಷ್ಟು ವರ್ಷವಾದರೂ ಈ ಸಮಸ್ಯೆ ಬಗೆಹರಿಯುತ್ತಿಲ್ಲ. ಇಲ್ಲಿನ ಪುರಸಭೆಯ ಅಧಿಕಾರಿಗಳು ಹಾಗೂ ಇಲ್ಲಿನ ವಾರ್ಡ್ ಮೆಂಬರ್ ಆದಂಥ ಪ್ರಕಾಶ್ ಭಜಂತ್ರಿ ಈ ಸಮಸ್ಯೆ ಬಗೆಹರಿಸುತ್ತಿಲ್ಲ. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಎನ್ನುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಬೆಳಗಾವಿ. ಸಕಲೇಶಪುರದಲ್ಲಿ ಜಾನಪದ ಗಾರುಡಿಗ ಕರೀಂ ಖಾನ್ ನೆನಪಿನಾರ್ಥ ವಿಶೇಷವಾದ ಮಹಿಳಾ ಗೋಷ್ಠಿ ನಡೆಯಿತು. ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಮಾತನಾಡಿದ ಕುಮಾರಿ ಲಲಿತಾ ಅವರು, ಇಂದಿನ ದಿನಗಳಲ್ಲಿ ವಾಟ್ಸಾಪ್, ಫೇಸ್ಬುಕ್ನಲ್ಲಿ ಬರೆದ ಕವನಗಳನ್ನು ತೆಗೆದು ಫಿಲ್ಮ್ಗೆ ಆಯ್ಕೆ ಮಾಡಲಾಗುತ್ತದೆ. ಆದರೆ ಅಂದು ಅದಕ್ಕೆ ಎಷ್ಟು ಬೆಲೆ ಇತ್ತು ಎಂದರೆ, ಕರೀಂ ಖಾನ್ ಅವರನ್ನು ಕರೆಸಿ ಒಂದು ರೂಮ್ ಬುಕ್ ಮಾಡಿ ಅದರಲ್ಲಿ ಅವರನ್ನು ಏಕಾಂತವಾಗಿರಿಸಿ ಬರೆಯಲು ಪ್ರೇರೇಪಿಸ್ತಾ ಇದ್ರು. ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಅಲ್ಲೇ ಒದಗಿಸಲಾಗ್ತಾ ಇತ್ತು. ಹೀಗೆ ಅಧ್ಯಕ್ಷತೆಯ ನುಡಿಯಲ್ಲಿ ಮಾತನಾಡಿದರು. ಭಾರತೀಯ ಸೃಜನಶೀಲ ಕನ್ನಡ ಸಾಹಿತ್ಯ ಬಳಗದ ರಾಜ್ಯ ಘಟಕದ ಕಾರ್ಯದರ್ಶಿಯಾದ ಶ್ರೀಮತಿ ವಾಣಿ ಮಹೇಶ್ ಹಾಗೂ ಮುಂತಾದವರು ಕಾವ್ಯವಾಚನ ಮಾಡಿದರು. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಸಕಲೇಶ್ಪುರ. ಇವಿಷ್ಟು ಈ ದಿನದ ಸುದ್ದಿಗಳು. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಬಿಎನ್ 7 ನ್ಯೂಸ್.